ಪಟ್ಟಣದಲ್ಲಿ ಶೀಘ್ರದಲ್ಲಿ ನ್ಯಾಯಾಲಯ ಕಾರ್ಯಾರಂಭ ಪಟ್ಟಣದಲ್ಲಿ ಇಂಟರ್ನರಿ ನ್ಯಾಯಾಲಯ ಕಟ್ಟಡ ನವೀಕರಣ ಕಾಮಗಾರಿ ಹಾಗೂ ಖಾಯಂ ನ್ಯಾಯಾಲಯ ಸ್ಥಾಪಿಸಲು ಜಾಗೆಯ ಪರಿಶೀಲನೆಯನ್ನ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಹಾಗೂ ಕೊಪ್ಪಳ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶರಾದ ಜಸ್ಟಿಸ್ ಶ್ರೀಶಾನಂದ ಇವರು ಪಟ್ಟಣಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವುದರೊಂದಿಗೆ ಶೀಘ್ರದಲ್ಲಿ ಕುಕನೂರು ಪಟ್ಟಣದಲ್ಲಿ ನ್ಯಾಯಾಲಯ ಪ್ರಾರಂಭವಾಗುವುದರ ಮುನ್ಸೂಚನೆ ನೀಡಿದರು. ಕುಕನೂರು ಪಟ್ಟಣವು ತಾಲೂಕಾ ಕೇಂದ್ರವಾಗಿ 7 ವರ್ಷಗಳಾಗುತ್ತಾ ಬಂದರೂ ಸಹ ಹೊಸ ತಾಲೂಕಿನಲ್ಲಿ ನ್ಯಾಯಾಲಯ ಕಾರ್ಯಾರಂಭಗೊಂಡಿರುವುದಿಲ್ಲ. ಇದರಿಂದ ತಾಲೂಕಿನ ಜನತೆಯು ಹಳೆಯ ತಾಲೂಕಾ ಕೇಂದ್ರವಾದ ಯಲಬುರ್ಗಾ ಪಟ್ಟಣಕ್ಕೆ ಅಲಿಯಬೇಕಾದ ಪರಿಸ್ಥಿತಿ ಮುಂದುವರೆದುಕೊಂಡು ಬಂದಿದ್ದು ಸದ್ಯ ಶೀಘ್ರದಲ್ಲಿಯೇ ಈ ಸಮಸ್ಯೆಗೆ ಮುಕ್ತಿ ಸಿಗುವ ಸಾಧ್ಯತೆಗಳು ಗೋಚರಿಸುತ್ತಿವೆ. ಸದ್ಯ ಕುಕನೂರು ಪಟ್ಟಣದಲ್ಲಿ ತಹಸೀಲ್ದಾರ್ ಕಾರ್ಯಾಲಯ ಹಿಂಭಾಗದಲ್ಲಿರುವ ಕಟ್ಟಡದಲ್ಲಿ ಇಂಟರ್ನರಿ ನ್ಯಾಯಾಲಯ ಕಟ್ಟಡದ ನವೀಕರಣ ಕಾಮಗಾರಿಯ ಪ್ರಗತಿಯನ್ನು ಹಾಗೂ ಕಾಯಂ ನ್ಯಾಯಾಲಯ ಕಟ್ಟಡಕ್ಕಾಗಿ ಗುರುತಿಸಿರುವ ಜಾಗವನ್ನು ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ವೀಕ್ಷಿಸಿ ಪರಿಶೀಲನೆ ಮಾಡಿದರು. ಶೀಘ್ರದಲ್ಲಿ ಇಂಟರ್ನರಿ ನ್ಯಾಯಾಲಯದ ಆವರಣದಲ್ಲಿ ಮೂಲಭೂತ ಸೌಕರ್ಯದ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇಬ್ಬರಿಗೂ ಕಾಮನ್ ಆಗಲ್ಲ, ಏನಾರು ಒಂದು ಹೊರಗಡೆ ಎಲ್ಲಾರು ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ ಮಿಟಿಗೇಟ್ಸ್ ಒಂದು ಬೇಕಲ್ಲ. ಇದು ನಿಮ್ಮ ನಿರ್ಮಲ ಯೋಜನೆ ಗೊತ್ತಾಯ್ತಲ್ಲ, ಅದರೊಳಗಡೆ ಒಂದು ಅನುಕೂಲ ಮಾಡ್ಕೊಳ್ಳಿ. ಇವತ್ತಲ್ಲ ನಾಳೆ ಅಪ್ರೂವಲ್ ಯಾರು ಬೇಕು? ಜಿಲ್ಲಾ ಪಂಚಾಯತ್ ಚೆಕ್ ಮಾಡಿಕೊಂಡು ಇವೆಲ್ಲ ರೋಲು ಗೊತ್ತಾಯ್ತಲ್ಲ, ನಾನೇ ಪ್ರಪೋಸಲ್ಲು ನಾನೇ ಅಪ್ರೂವಲ್ ತಕ್ಷಣ ಮಾಡ್ಕೊಡಿ, ತಕ್ಷಣ ಮಾಡ್ಕೊಡಿ. ಸ್ಕೀಮಲ್ಲಿ ಮಾಡ್ಕೊಡಿ, ಪಬ್ಲಿಕ್ಗೂ ಮಾಡ್ಕೊಂಡ್ಬಿಟ್ರೆ ಆಫ್ಟರ್ ಆಲ್ 2 ಡೇಸ್ 3 ಡೇಸ್ ಬಂದು ಹೋಗ್ತಾರಮ್ಮ ಅಷ್ಟೇ, ಅವತ್ತಿನ ದಿವ್ಸಕ್ಕೆ ಯೂಸ್ ಆಗುತ್ತೆ ಸಾಕು. ಜಾಸ್ತಿ ಅಂತ ಆಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಈಗ, ಯಾಕೆಂದ್ರೆ ನಾವು ಅಲ್ಲಿ ಮುಂದೆ ದೊಡ್ಡ ಕೋರ್ಟ್ ಕಾಂಪ್ಲೆಕ್ಸ್ ಕಟ್ಟೋದ್ರಿಂದ ಮುಂದಿದ್ದು ಹಾಳಾಗೋದೇ ಅದು ಆಗೋ ತನಕ ಅಂತ ಇದು ಮ್ಯಾನೇಜ್ ಆಗಬೇಕು. ಇವತ್ತೆಲ್ಲ ಎಷ್ಟು ಮಹಾ ಆಗುತ್ತೆ ಅಷ್ಟು ನೋಡ್ಕೊಳ್ಳಿ, ಅದು ನೋಡಿ ಮಾಡಿಬಿಡಿ. ಇದೇನಿದೆ ಇದು ಫಿಟ್ಟಾ, ಇದು